ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸಿಎಂ ಕೃಷ್ಣಮೂರ್ತಿರವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ. ಡಾಕ್ಟರ್ ಕೃಷ್ಣಮೂರ್ತಿರವರನ್ನ ಅಭಿನಂದಿಸಿದ ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಸಂಸ್ಥೆ. ರೈತ ಪರ ಹೋರಾಟಗಳ ಮೂಲಕ ಕೆಜಿಎಫ್ ತಾಲೂಕು ಸೇರಿದಂತೆ ಜಿಲ್ಲೆಯಾದ್ಯಂತ ಪ್ರಖ್ಯಾತಿ ಪಡೆದಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕೆದಾರ ರೈತರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾದ ಸಿಎಂ ಕೃಷ್ಣಮೂರ್ತಿರವರಿಗೆ ವಾಷಿಂಗ್ಟನ್ ಡಿಜಿಟಲ್ ಯೂನಿವರ್ಸಿಟಿಯು ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಿದೆ. ಆಗಸ್ಟ್ 31ರಂದು ಮುಂಬೈನಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿರವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಇನ್ನು ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಎಂಬ ಎನ್ಜಿಒ ಸಂಸ್ಥೆಯು ಕೃಷ್ಣಮೂರ್ತಿರವರ ರೈತ ಪರ ಹೋರಾಟ ಮತ್ತು ಸಮಾಜ ಸೇವೆಯನ್ನ ಗುರುತಿಸಿ ಡಾಕ್ಟರೇಟ್ ಪದವಿಗೆ ಶಿಫಾರಸು ಮಾಡಿತ್ತು. ಜಿಲ್ಲಾ ಹಾಗೂ ತಾಲೂಕಿನಲ್ಲಿ 150ಕ್ಕೂ ಹೆಚ್ಚು ರೈತ ಪರ ಹೋರಾಟಗಳಲ್ಲಿ ಭಾಗಿಯಾಗಿರುವ ಕೃಷ್ಣಮೂರ್ತಿರವರು ಅನೇಕ ಸಮಾಜ ಸೇವೆಯನ್ನ ಮಾಡಿದ್ದು ಅವರ ಸಾಧನೆಯನ್ನ ಗುರುತಿಸಿ ಡಾಕ್ಟರೇಟ್ ಪದವಿ ಒಲಿದು ಬಂದಿದೆ. ಈ ಹಿನ್ನೆಲೆ ಜಿಲ್ಲೆಯ ಮುಖಂಡರು ಕೃಷ್ಣಮೂರ್ತಿರವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಯೂನಿವರ್ಸಿಟಿ ಮುಖಾಂತರವಾಗಿ ಹ್ಯೂಮನ್ ರೈಟ್ಸ್ ಒಂದು ಏನದು ಹ್ಯೂಮನ್ ರೈಟ್ಸ್ ಕಡೆಯಿಂದ ನಾವು ಇವರನ್ನು ಗುರುತಿಸಿ ಇವರ ಒಂದು ಒಂದು ಸಹಾಯ ಗುಣವನ್ನು ನಾವು ಗುರುತಿಸಿ ಇವರ ಒಂದು ಸೋಷಿಯಲ್ ಸರ್ವಿಸ್ನ ನಾವು ಗುರುತಿಸಿ ಇವರಿಗೆ ಈ ಒಂದು ಡಾಕ್ಟರೇಟ್ ಪದವಿಗೆ ಇವರು ಅರ್ಹರಾಗಿದ್ದಾರೆ ಅಂತ ನಾವು ಇವರನ್ನು ಒಂದು 3-4 ತಿಂಗಳಿಂದ ಫಾಲೋ ಅಪ್ ಮಾಡಿ ಇವ್ರ ಜೊತೆಯಲ್ಲೇ ಕೆಲವೊಂದು ಕಾರ್ಯಕ್ರಮಕ್ಕೆ ನಾವು ಓಡಾಡಿದೀವಿ. ಅಲ್ಲೂ ನೀವೆಲ್ಲ ನಮ್ಮನ್ನು ನೋಡಿರ್ಬೋದು. ಸೊ ಅವರಿಗೆ ನಾವು ಯಾವುದಾದ್ರು ಒಂದು ಪದವಿ ಕೊಡಿಸ್ಬೇಕು ಅಂತೇಳಿ ಅವರನ್ನು ನಾವು ಒಂದು ಏನು ಈ ಕಳೆದ ತಿಂಗಳು ಅಂದರೆ ಆಗಸ್ಟ್ 29ನೇ ತಾರೀಕು ಮುಂಬೈಗೆ ಕರ್ಕೊಂಡೋಗಿ ಮುಂಬೈಯಲ್ಲಿ ಒಳ್ಳೆಯ ಒಂದು ಹಾಲಲ್ಲಿ ಅವ್ರಿಗೆ ಎಲ್ಲ ಒಂದು ಯಾರು ಜಡ್ಜಸ್ಸು IAS IPS ಗವರ್ನರು ಆ ಥರ ಕೈಯಲ್ಲಿ ಒಳ್ಳೆಯ ಪದವೀಧರರ ಅವರ ಸಮಕ್ಷಮದಲ್ಲಿ ಅದ್ಧೂರಿಯಾಗಿ ಈ ಒಂದು ಡಾಕ್ಟರೇಟ್ ಪದವಿಯನ್ನು ಅವರಿಗೆ ಕೊಡಿಸಲಾಯಿತು. ಸೊ ಅದಾದಮೇಲೆ ನಾವು ಅಲ್ಲಿಂದ ಮುಂಬೈಯಿಂದ 2ನೇ ತಾರೀಕು ರಿಟರ್ನ್ ಬಂದ್ವಿ ಇಲ್ಲಿಗೆ. ರಿಟರ್ನ್ ಬಂದಮೇಲೆ ಮೊದಲನೇ ಬಾರಿಗೆ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಬಂದಿರೋದಕ್ಕೆ ತಮಗೆಲ್ಲರಿಗೂ ನಮ್ಮ ಹ್ಯೂಮನ್ ರೈಟ್ಸ್ ಪರವಾಗಿ ನಮ್ಮ ಅಧ್ಯಕ್ಷರು ಶಶಿಕುಮಾರ್ ಅವರು ವಾಷಿಂಗ್ಟನ್ ಯೂನಿವರ್ಸಿಟಿಗೆ ಅವರು ಎಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಕೇಳುವಾಗ ಅವರು ಮುಂಬೈಯಲ್ಲಿ ಹಮ್ಮಿಕೊಂಡಿದ್ವಿ ಅಲ್ಲಿ ಕರ್ಕೊಂಡು ಬಂದ್ಬಿಡಿ ಅಂತ ಹೇಳಿದ್ರು. ಅಲ್ಲಿ ಇವ್ರನ್ನ ನೋಂದಾಯಿಸಿ ಇವ್ರ ಹೆಸರನ್ನ ನೋಂದಾಯಿಸಿ ಇವ್ರನ್ನ ಕರ್ಕೊಂಡು ಹೋಗಿ ಇವ್ರನ್ನ ಕೊಡಿಸಿದ್ವಿ. ಒಳ್ಳೆ ರೀತಿಯಲ್ಲಿ ಇವರು ಸಮಾಜ ಸೇವೆಗೆ ಮಾಡಿದ್ದಾರೆ. ಈ ಸಮಾಜ ಸೇವೆಗೆ ಮಾಡಿರೋದ್ರಿಂದ ಸಮಾಜ ಸೇವೆಗೆ ಡಾಕ್ಟರೇಟ್ ಅಂತಾನೆ ಇವ್ರಿಗೆ ನಾವು ಕೊಡಿಸಿದ್ವಿ. ನಾವು ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಮುಖಾಂತರ ಇವ್ರಿಗೆ ರೆಕಮೆಂಡ್ ಮಾಡಿ ಇದನ್ನು ಕೊಡಿಸಿದ್ದಾರೆ. ಕೆಜಿಎಫ್ ತಾಲೂಕಲ್ಲಿ ನಮ್ಮ ಕೃಷ್ಣಮೂರ್ತಿಯವರು ಅಧ್ಯಕ್ಷ ಆಗಿದ್ದಾರೆ ರೈತ ಸಂಘದಲ್ಲಿ. ಅದೇ ರೀತಿ ನನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅದೇ ರೀತಿ ನಾವು ಎಲ್ಲ ಕಷ್ಟನನ್ನ ಹಾಕೊಳ್ತಾ ಇದ್ದೀವಿ. ಯಾವುದೇ ಗೊಂದಲ ಇರಲಿ ನಮ್ಮ ಕೃಷ್ಣಣ್ಣ ಆಯಿತು ನಾವಾಯಿತು ಅದೇ ನಮ್ಮ ಸಂಘಟನೆ ಎಲ್ಲರೂ ನಮ್ಮನ್ನು ಕೈ ಜೋಡಿಸಿ ನಾವು ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದೆ ಎಲ್ಲರಿಗೂ ನ್ಯಾಯ ಕೊಡಿಸೋದಕ್ಕೆ ನಮ್ಮ ಅಧ್ಯಕ್ಷರು ಅದೇ ರೀತಿಯಾಗಿ ಹೇಳಿದ್ದಾರೆ. ನಾವು ಅದೇ ರೀತಿಯಾಗಿ ನಡೀತೀವಿ. ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ತೊಂದರೆ ಮಾಡೋಕೆ ಹೋಗಲ್ಲ. ಅನ್ಯಾಯನ್ನು ಎದುರಿಸಿ ನ್ಯಾಯ ಮಾಡಿಕೊಡ್ತೀವಿ ಅಂದ್ಬಿಟ್ಟು ನಾವು ಇದೊಂದು ಮಾತನ್ನು ಹೇಳಕ್ಕೆ ಎಲ್ಲರಿಗೂ ನಮಸ್ಕಾರ. ನಾನು ಅಂತ ದೊಡ್ಡ ಕಾರ್ಯಕ್ರಮ ದೊಡ್ಡ ಸಹಾಯಗಳು ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ ಹೋಗಲ್ಲ. ಏನೋ ನನ್ನ ಕೈಲಾಗಿದ್ದು ನಾನು ಜನಸೇವೆ ಮಾಡಿದ್ದೀನಿ ಅದನ್ನು ಅನ್ನೋದನ್ನ ನಮ್ಮ NGO ಸಂಸ್ಥೆಯವರು ಗುರುತಿಸಿ ನಮ್ಮನ್ನ ಇಲ್ಲಿಂದ ಮುಂಬೈ ಗಂಟೆ ಇಂಥ ಪರಿಸ್ಥಿತಿಯಲ್ಲಿ ಹೋಗೋದು ಬರೋದು ತುಂಬ ಕಷ್ಟ ಇತ್ತು. ಅಂಥದ್ರೊಳಗೂ ನಾವಿದ್ದೀವಿ ನೀವು ಎದಕ್ಕೆ ಒಳಗೆ ಬನ್ನಿ ಅಂತ ಕರ್ಕೊಂಡೋಗಿ ನನಗೆ ಡಾಕ್ಟ್ರೇಟ್ ಕೊಟ್ಟಿವಿ. ಅದರೊಳಗೂ ಈಗ ನಮ್ಮ ತಾಲೂಕು ಮಟ್ಟದಲ್ಲಿ ಇದ್ದೆ. ಈಗ ಕೋಲಾರ ಜಿಲ್ಲಾ ಮಟ್ಟಕ್ಕೆ ಅಧ್ಯಕ್ಷರಾಗಿ ಮಾಡಿರೋದು ನನಗೆ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಮಾಡಿದ್ದಾರೆ. ಆ ಸಂಸ್ಥೆಯನ್ನು ತುಂಬ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ಹೇಳಿದ್ದಿಷ್ಟು.